ಹಿತಾಧಾರಾವಹಿ ನಟ ಧನುಷ್ ಗೌಡ ಅವರು ಸ್ವಲ್ಪವೂ ಸುಳಿವು ಕೊಡದೆ ಏಕಾಏಕಿ ನೆಚ್ಚುಕಾತ ಮಾಡಿಕೊಂಡಿರುವುದು ಕೆಲವರಿಗೆ ಆಶ್ಚರ್ಯ ತಂದಿದೆ ಇನ್ನು ಕೆಲವರಿಗೆ ಶಾಕ್ ಆಗಿದ್ದಾರೆ ಕನ್ನಡ ಕಿರುತೆರೆಯಲ್ಲಿ ಈರೋ ಹಾಗೆ ಗುರುತಿಸಿಕೊಂಡಿರುವ ಧನುಷ್ಗೆ ಸಾಕಷ್ಟು ಬಾರಿ ಪ್ರೀತಿ ಮದುವೆ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು ಆದರೆ ಅವರು ಎಂದೂ ಈ ಬಗ್ಗೆ ಹೇಳಿರಲಿಲ್ಲ ಗೀತಾ ಧಾರಾವಾಹಿ ನಟಿ ಭವ್ಯ ಗೌಡ ಹಾಗೂ ಧನುಷ್ ಅವರು ಒಟ್ಟಿಗೆ ಓಡಾಡೋದು ಗೆಳೆಯರ ಜೊತೆ ಪಾರ್ಟಿ ಮಾಡೋದು ನೋಡಿ ಅನೇಕರು ಇವರಿಬ್ಬರು ರಿಯಲ್ ಲೈಫ್ ನಲ್ಲಿ ಕೂಡ ಪ್ರೀತಿ ಮಾಡುತ್ತಿದ್ದಾರೆ ಎಂದು ಭಾವಿಸಿದ್ದರು ನಮ್ಮಿಬ್ಬರದು ಸ್ನೇಹ ಅಂತ ಧನುಷ್ ಭವ್ಯ ಎಷ್ಟೇ ಸಲ ಹೇಳಿದರೂ ಕೆಲವರು ಕೇಳಲು ರೆಡಿ ಇರಲಿಲ್ಲ ಇದಕ್ಕೀಗ ಸ್ಪಷ್ಟ ಉತ್ತರ ಸಿಕ್ಕಿದೆ ಧನುಷ್ ಅವರು ಸಂಜನಾ ಎನ್ನುವವರನ್ನ ಮದುವೆಯಾಗಿದ್ದಾರೆ ಸಂಜನಾ ಅವರಿಗೂ ಚಿತ್ರರಂಗಕ್ಕೂ ಸಂಬಂಧ ಇಲ್ಲ ನಂಟು ಕೂಡ ಇಲ್ಲ ಸಂಜನಾ ಅವರು ಧನುಷ್ ಗೌಡ ಅವರ ಅತ್ತೆ ಮಗಳು ಎನ್ನಲಾಗಿದೆ ಸಂಜನಾ ಬಗ್ಗೆ ಧನುಷ್ ಎಂದೂ ಕೂಡ ಮಾತನಾಡಿರಲಿಲ್ಲ ಧನುಷ್ ಹಾಗೂ ಸಂಜನಾ ಮದುವೆ ಮೊದಲೇ ನಿರ್ಧಾರವಾಗಿತ್ತಂತೆ ಸಂಜನಾ ಅವರು ಸಂಬಂಧಿಕರಾಗಿದ್ದರಿಂದ ಎರಡೂ ಕುಟುಂಬಸ್ಥರು ಈ ಮದುವೆ ಫಿಕ್ಸ್ ಮಾಡಿದ್ದರು ಎಂದು ಧನುಷ್ ಅವರ ಆಪ್ತ ವಲಯಗಳು ಹೇಳಿವೆ ಸಂಜನಾ ಅವರು ಏನು ಹೋದಿದ್ದಾರೆ ಅವರು ಉದ್ಯೋಗ ಏನಾದರೂ ಮಾಡುತ್ತಿದ್ದಾರೆ ಎಂಬ ಬಗ್ಗೆ ಕೂಡ ಮಾಹಿತಿ ಇಲ್ಲ ತನುಷ್ ಗೌಡ ಅವರು ಸಂಜನಾ ಅವರನ್ನ ನಲ್ಲಿ ಫಾಲೋ ಮಾಡ್ತಿಲ್ಲ ಹೀಗಾಗಿ ಸಂಜನಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರಾ ಅಥವಾ ಲೋ ಪ್ರೊಫೈಲ್ ಮೇಂಟೈನ್ ಮಾಡುತ್ತಿದ್ದಾರಾ ಗೊತ್ತಿಲ್ಲ ತನುಷ್ ಹಾಗೂ ಸಂಜನಾ ಅವರು ಕುಟುಂಬಸ್ಥರು ಆತ್ಮೀಯರ ಸಾಕ್ಷಿಯಾಗಿ ಉಂಗುರ ಬದಲಾಯಿಸಿಕೊಂಡಿದ್ದರು ಧನುಷ್ ಗೌಡ ಸಂಜನಾ ಅವರ ಅರತಾಕ್ಷತೆ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆದಿದೆ ನಟಿ ಭವ್ಯ ಗೌಡ ಸಾರಾ ಅಣ್ಣಯ್ಯ ಸೇರಿದಂತೆ ಅನೇಕರು ಈ ಎಂಗೇಜ್ಮೆಂಟ್ಗೆ ಭಾಗಿಯಾಗಿದ್ದಾರೆ ಸೆಲೆಬ್ರಿಟಿಗಳು ಸಾಮಾನ್ಯ ಜನರು ಕೂಡ ನವಜೋಡಿಗೆ ಶುಭ ಹಾರೈಕೆ ತಿಳಿಸಿದ್ದಾರೆ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು